ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಯ್ಯೋ ರಾಮ ಇಂಟರ್ನೆಟ್ಟು ಮತ್ತೆ ಮತ್ತೆ ಹೋಗುತ್ತಾ ಇದೆ ಫೇಸ್ಬುಕ್ನಲ್ಲಿ ಲೈವ್ಗೋಸ್ಕರ ಮಾಡುವಾಗ ಈಗ ಬಂತು ಬಹಳ ದಿವಸ ನಂತರ ಪಾಠ ಶುರು ಮಾಡ್ತಾ ಇದ್ದೇನೆ ಒಂದು ಒಂದೆರಡು ಪಾಯಿಂಟು ಹೇಳಬೇಕು ಹೇಳಬೇಕಾಗಿಲ್ಲ ನನ್ನ ವೈಯಕ್ತಿಕ ವಿಷಯ ಆದರೆ ಈಗ ಪಾಠಕ್ಕೆ ವಿಘ್ನ ಏಕೆ ಆಗುತ್ತಾ ಇದೆ ಎಂದು ಗೊತ್ತಾಗುವುದಕ್ಕೆ ಒಂದೆರಡು ಮಾತುಗಳು ಹೇಳ್ತೀನಿ ನನಗೆ ಬಂದಿದ್ದು ಫ್ಲೂ ಅಲ್ಲ ಅದು ನಂತರ ಗೊತ್ತಾಯಿತು ಈ ತಲೆನೋವು ಮೈಗ್ರೇನ್ ಎಂದು ಹೇಳ್ತಾರೆ ಈ ಒಂದು ಪಕ್ಕ ಈ ನನ್ನ ರೈಟ್ ಸೈಡ್ ಈ ಸೈಡು ಅದು ರಾತ್ರಿಕೆ ಇರುತ್ತದೆ ಹಗಲು ಒಂಚೂರು ಕಮ್ಮಿ ಆದರೆ ರಾತ್ರಿ ಹೆಚ್ಚಿರುತ್ತದೆ ಅದಕ್ಕೆ ಔಷಧಿ ತಗೊಳ್ತಾ ಇದ್ದೀನಿ ಈಗ ನಿಮಗೆ ಲೈಟು ಕಮ್ಮಿ ಅನಿಸುತ್ತಿರಬಹುದು ಅದು ಹೇಳಬೇಕು ಏಕೆಂದರೆ ನಾನು ಲೈಟು ಒಂದೇ ಇಟ್ಟು ಈ ಲೈಟ್ ಸ್ವಿಚ್ ಆಫ್ ಮಾಡಿದೆ ಅದರಿಂದ ನೆರಳೆಲ್ಲ ಬೀಳುತ್ತಾ ಇದೆ ಒಂದೇ ಲೈಟ್ ಇಟ್ಟಿದೆ ಏಕೆಂದರೆ ಲೈಟು ಕಮ್ಮಿ ಬಳಸಿ ನೇರಾಗಿ ಲೈಟ್ ನೋಡಿದ್ದರೆ ಸೆಲ್ಫೋನನ್ನು ನಾನು ಹೆಚ್ಚು ನೋಡಬಾರದು ಅದರಿಂದ ನಾನು ಪ್ರವಚನ ಮಾಡುವಾಗ ಇನ್ನು ಮೇಲೆ ಸೆಲ್ಫೋನು ಹೆಚ್ಚು ನೋಡಲ್ಲ ಸ್ವಲ್ಪ ಏಕೆಂದರೆ ವಿಷಯ ಮುಖ್ಯ ಅಲ್ಲವೇ ಮುಖ ನೋಡುವುದು ಮುಖ್ಯ ಅಲ್ಲ ಆದ್ದರಿಂದ ಇವತ್ತು ವಿಶುದ್ಧ ವೇದಾಂತ ಪರಿಭಾಷೆಯನ್ನೇ ಹೇಳ್ತಾ ಇದ್ದೀನಿ ಇವತ್ತು ಯಾವ ವಾರ ನೋಡಲಿಲ್ಲ ಯಾವ ವಾರನೋ ಏನೋ ಸೋಮವಾರ ಅನ್ನಿಸ್ತು ಪರವಾಗಿಲ್ಲ ವಿಶುದ್ಧ ವೇದಾಂತ ಪರಿಭಾಷೆನೇ ಇರಲಿ ಹಿಂದೆ ನಾನು ಹಿಂದೆ ನಾನು ನಾವು ಇಟ್ಟುಕೊಂಡಿರುವ ಸಮಯದಲ್ಲಿ ಪ್ರವಚನ ಹೇಳೋಕ್ಕೆ ಇಲ್ಲ ಯಾವಾಗ ಫ್ರೀ ಇದ್ದರೆ ಆವಾಗ ಹೇಳ್ತೀನಿ ಎಂದು ಅನೌನ್ಸು ಮಾಡಿದೆ ಆದರೆ ಈಗ ನಿಜವಾಗಟ ಅಂತ ಪರಿಸ್ಥಿತಿ ಬಂದಿದೆ ಯಾವಾಗ ನನಗೆ ಸ್ವಲ್ಪ ವಾಸಿ ಅನಿಸುತ್ತದೋ ಆವಾಗ ಹೇಳಬಿಡೋದು ನನಗಷ್ಟೇ ಮಾಡಿ ಯೂಟ್ಯೂಬ್ಕ್ಕೂ ಹಾಕಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೂ ಹಾಕ್ತೀನಿ ಫೇಸ್ಬುಕ್ಕು ಹಾಕ್ತೀನಿ ಅದೇ ಹೇಳೋಕ್ಕಾಗಲ್ಲ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಮತ್ತೇನು ಮಾಡೋದು ಆಯಿತು ನೀವು ನಂತರ ಅಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ತೆಗೆದು ನೋಡಬಹುದು ಹಿಂದಿನಷ್ಟು ಆವೇಶದಿಂದ ಫೋರ್ಸ್ಫುಲ್ಲಿ ಮಾತಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನವಾಗಿ ಮಾತಾಡ್ತೀನಿ ಹೆಚ್ಚು ಮಾತಾಡುವುದು ಲೈಟ್ ಹೆಚ್ಚು ನೋಡುವುದು ಇದೆಲ್ಲ ಸ್ವಲ್ಪ ಸ್ಟ್ರೈನ್ ಮಾಡಬಹುದು ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಆಯಿತಾ ಇಂಟ್ರೊಡಕ್ಷನ್ ಸುಮ್ಮನೆ ಬಿಡಿ ಮರ್ತು ಹೋಗಿ ಈಗ ಮುಂದೆ ಹೋಗೋಣ ಹ್ಞೂ ಲೈಟ್ ಸ್ವಲ್ಪ ಕಮ್ಮಿ ಇರುತ್ತದೆ ನೋಡಿ ಮೊದಲೇ ಹೇಳಿದ್ದೆ ನೆರಳು ಗಿರಳು ಎಲ್ಲ ಬರ್ತದೆ ಒಂದು ಒಳ್ಳೆಯ ವಿಷಯ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಒಳ್ಳೆಯ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಬ್ರಹ್ಮಾತ್ಮ ವಿಷಯವೇನು ಬ್ರಹ್ಮಾತ್ಮ ಭಾವ ಬ್ರಹ್ಮಾತ್ಮ ಭಾವದಲ್ಲಿ ಸಗುಣೋಪಾಸನ ಅಂದರೆ ಮನಸ್ಸಿನಿಂದ ಭಾವನಾತ್ಮಕ ಉಪಾಸನ ಸಗುಣೋಪಾಸನ ಹೇಳುವಕ್ಕಿಂತ ಸಗುಣೋಪಾಸನ ನಿರ್ಗುಣೋಪಾಸನ ಹೀಗೆ ಹೇಳುವಕ್ಕಿಂತ ಭಾವಾತ್ಮಕ ಉಪಾಸನ ವಿಚಾರಾತ್ಮಕ ಉಪಾಸನ ಎಂದು ಹೇಳಿದ್ದರೆ ಚೆನ್ನಾಗಿ ಹೊಂದುತ್ತದೆ ಒಂದು ಭಾವನಾತ್ಮಕ ಇನ್ನೊಂದು ವಿಚಾರಾತ್ಮಕ ಅಲ್ಲವೇ ಒಂದು ಭಾವನೆ ಮಾಡ್ತೀವಿ ಇನ್ನೊಂದು ವಿಚಾರವನ್ನು ಮಾಡ್ತೀವಿ ವಿಚಾರ ಅಂದರೆ ತಮ್ಮನ್ನು ಗಮನಿಸಿ ಕಲ್ಪಿತ ಅಧ್ಯಸ್ಥವನ್ನು ಅಧ್ಯಸ್ಥ ಎಂದು ಬಿಡಿಸಿ ನಿಷೇಧ ಮಾಡಿ ಸ್ವರೂಪವನ್ನು ಯಥಾವತ್ತಾಗಿ ಇರುವ ಸ್ವರೂಪವನ್ನು ತಿಳ್ಕೊಳ್ಳುವುದು ಅಲ್ಲವೇ ಅಧ್ಯಸ್ಥವಾದ ಅಧ್ಯಸ್ಥವಾದ ಅಂಶವನ್ನು ನಿಷೇಧ ಮಾಡಿ ಸ್ವತಃಸಿದ್ಧವನ್ನು ಗುರುತಿಸುವುದು ಅದು ಸ್ವತಃಸಿದ್ಧವಾಗಿದೆ ಅದು ಅನಾತ್ಮ ಸಂಬಂಧವಿಲ್ಲದೆ ತಾನು ತಾನಾಗಿದೆ ಅನಾತ್ಮ ಸಂಬಂಧ ಅಂದರೆ ಪ್ರತ್ಯಯ ವಿಷಯವಾಗುತ್ತಾ ಇಲ್ಲ ನೋಡಿ ಪ್ರತ್ಯಯದ ವಿಷಯವಾಗುತ್ತಾ ಇಲ್ಲ ಪ್ರತ್ಯಯ ರೂಪ ಅಲ್ಲ ಪ್ರತ್ಯಯ ರೂಪ ಅಲ್ಲ ಪ್ರತ್ಯಯ ವಿಷಯವಲ್ಲ ಎರಡು ಒಂದೇ ಅಂದರೆ ಪ್ರತ್ಯಯ ವಿಷಯ ರೂಪ ಅರಿವಾಗುತ್ತಾ ಇಲ್ಲ ಅದು ಸ್ವತಃವಾಗಿದೆ ಸ್ವಯಂ ಪ್ರಕಾಶವಾಗಿದೆ ಯಾವುದು ಸ್ವತಃಸಿದ್ಧ ಯಾವುದು ಪ್ರತ್ಯಯ ಸಿದ್ಧ ಪ್ರತ್ಯಯ ಸಿದ್ಧವನ್ನು ನಿಷೇಧ ಮಾಡಿ ಸ್ವತಃಸಿದ್ಧವನ್ನು ಗುರುತಿಸುವುದು ಇದು ವಿಚಾರಾತ್ಮಕ ಭಾವನಾತ್ಮಕ ಎಲ್ಲರಿಗೆ ಗೊತ್ತು ಭಾವನಾತ್ಮಕ ಉಪಾಸನದಲ್ಲಿ ಎತ್ತು ಮನೋಮಯ ಪ್ರಾಣ ಶರೀರ ನೇತ ನಾನು ಮರ್ತು ಹೋದೆ ಹೇಳುವುದು ಮೊದಲೇ ಅನೌನ್ಸ್ ಮಾಡಿಟ್ಟರೆ ಒಳ್ಳೆಯದ ಏನು ಮೆಸೇಜ್ ಮಾಡ್ತೀನಿ ನಂತರನು ನೋಡಬಹುದು ಆದರೂ ಓಹ್ ನೋಡುವುದೇ ಕಷ್ಟ ಸೆಲ್ಫೋನ್ ನೋಡುವುದೇ ಕಷ್ಟ ಕಣ್ಣಿಗೆ ಕಣ್ಣಿದಷ್ಟ್ರೇನು ವಿಶುದ್ಧ ವೇದಾಂತ ಪರಿಭಾಷೆ ಪರಿ ಪಾಠ ನಡೆ ನಡೆಯುತ್ತಿದೆ ಹೇಳ್ಬೌದಾ ನನ್ನ ಕನ್ನಡ ಸರಿಯಾಗಿಲ್ಲ ಆಯಿತಾ ನೋಡಿ ಸೊ ಇಲ್ಲಿ ಎತ್ತು ಮನೋಮಯ ಪ್ರಾಣ ಶರೀರ ಉಪಾಸನದಲ್ಲಿ ಉಪಾಸನದಲ್ಲಿ ಸರ್ವವ್ಯಾಪಕತ ವಿಶ್ವರೂಪನನ್ನು ಹೇಳುತ್ತಾ ಇದ್ದೇವೆ ಅಂದರೆ ಪ್ರಾಕೃತಿಕ ಗುಣಗಳನ್ನು ಪರಮಾತ್ಮನಲ್ಲಿ ಸೇರಿಸಿ ನೋಡ್ತಾ ಇದ್ದೆ ಅಲ್ಲವೇ ಇತಿ ಆವಾಗ ಇದು ಉಪಾಸನಾ ಶಾಸ್ತ್ರದಲ್ಲಿ ಪರಮಾತ್ಮನ ಗು ಗುಣ ವೈಶಿಷ್ಟ್ಯ ಗೊತ್ತಾಗ್ತದೆ ಉಪಾಸನ ಮಾಡುವಾಗ ಪರಮಾತ್ಮನ ಗುಣ ವೈಶಿಷ್ಟ್ಯ ಗೊತ್ತಾಗ್ತದೆ ವೇದಾಂತದಲ್ಲಿ ಅಂದರೆ ವಿಚಾರ ವಿಚಾರ ಸಾಧನದಲ್ಲಿ ಪರಮಾತ್ಮನ ಸರ್ವವ್ಯಾಪಕತೆ ಗೊತ್ತಾಗ್ತದೆ ಉಪಾಸನದಲ್ಲಿ ಹೇಳಿರುವ ವಿಷಯ ಅಂದರೆ ಸಗುಣ ಪ್ರಾಕೃತಿಕ ಗುಣಗಳು ಜೀವ ಗುಣಗಳು ಪ್ರಕೃತಿ ಗುಣಗಳು ಪ್ರಕೃತಿ ಗುಣಗಳು ಜೀವ ಗುಣಗಳು ಈಶ್ವರನ ಗುಣಗಳು ಇವೆಲ್ಲವೂ ನಾಮರೂಪದೃಷ್ಟ್ಯಾ ಪ್ರಕೃತಿಯ ಗುಣಗಳು ಜೀವನ ಗುಣಗಳು ಪ್ರಕೃತಿ ಅಂದರೆ ಪ್ರಕೃತಿಯಲ್ಲಿರುವ ಒಂದೊಂದು ಪದಾರ್ಥದ ಗುಣಗಳು ದೇಶಕಾಲದ ಗುಣಧರ್ಮಗಳು ಪ್ರಕೃತಿಯಲ್ಲಿರುವ ವಸ್ತುಗಳ ಗುಣಧರ್ಮಗಳು ಜೀವನ ಗುಣಧರ್ಮಗಳು ಕರ್ತಭೋಕ್ತ ಮುಂತಾದ ಈಶ್ವರನ ಗುಣಗಳು ಜಗತ್ತನ್ನು ರಕ್ಷಿಸ್ತಾನೆ ಪೋಷಣ ಮಾಡ್ತಾನೆ ಲಯ ಮಾಡ್ತಾನೆ ಕರ್ಮಫಲದಾತ ಮುಂತಾದ ಗುಣಗಳು ಇವುಗಳೆಲ್ಲ ಉಪಾಸನ ಶಾಸ್ತ್ರದಲ್ಲಿ ಹೇಳಿದ್ದರು ಇದೆಲ್ಲ ನಮಗೇಕೆ ಉಪಾಸನ ಹೇಳಬೇಡಿ ಸ್ವಾಮೀಜಿ ನಮಗೆ ವೇದಾಂತ ವಿದ್ಯಾರ್ಥಿಗಳು ಕೆಲವರು ಹೇಗೆ ವಿಚಿತ್ರವಾಗಿದ್ದಾರೆ ಅಂದರೆ ಗುರುಗಳಿಗೆ ಏನು ಹೇಳಬೇಕು ಏನು ಹೇಳಬಾರದು ಅವರು ಕಂಡೀಷನ್ ಮಾಡ್ತಾರೆ ಹಾಂ ಉಪಾಸನ ಹೇಳಬೇಡಿ ಗುರುಗಳೇ ಗು ಮತ್ತೇನು ಹೇಳ್ತಾರೆ ತಪ್ಪು ತಿಳ್ಕೊಳ್ಬೇಡಿ ಗುರುಗಳೇ ಉಪಾಸನೆ ಮಾತ್ರ ಹೇಳಬೇಡಿ ಓಹೋ ಈಗ ಹೇಳಿದ್ದರೆ ಪಾಪ ಅವರು ಒಳ್ಳೆಯ ವಿದ್ಯಾರ್ಥಿಗಳು ಅವ್ರಿಗೆ ವೇದಾಂತವೇ ಬೇಕು ಉಪಾಸನ ಬೇಡವೇ ಬೇಡ ಎಷ್ಟು ಒಳ್ಳೆಯವರು ಅನಿಸುತ್ತದೆ ಹೌದಾ ಮೂರ್ಖರು ಹೀಗೆ ಇರುತ್ತಾರೆ ಹೀಗೆ ಮಾತಾಡ್ತಾರೆ ಗುರುಗಳೆಲ್ಲ ಅವರನ್ನು ಟೈಮ್ ವೇಸ್ಟ್ ಮಾಡ್ತಾನೋ ಅನಿಸುತ್ತದೆ ಈ ಕಾಲದ ಶಿಷ್ಯರಿಗೆ ಗುರುಗಳು ಅವರ ಟೈಮ್ ವೇಸ್ಟ್ ಮಾಡ್ತಾನೆ ಅವರಿಗೆ ಅನಾವಶ್ಯಕದು ಹೇಳಿಬಿಡ್ತಾನೆ ಅವ್ರನ್ನ ಹಿಂಸೆ ಮಾಡ್ತಾನೆ ಅದರಿಂದ ನಿಮಗೆ ಯಾವುದು ಬೇಕೋ ಅದು ಅದು ಮಾತ್ರ ತಗೊಳ್ತೀವಿ ಮಿಕ್ಕ ಗುರುಗಳೇ ಅದೆಲ್ಲ ಬೇಡ ನಮಗೆ ಇದು ಮಾತ್ರ ಹೇಳಿ ನಾನು ಬ್ರಹ್ಮ ಅದೊಂದೇ ಹೇಳಿ ಮಿಕ್ಕದೇನು ಹೇಳಬೇಡಿ ಗುರುಗಳೇ ಏನಪ್ಪ ನೀನು ಬ್ರಹ್ಮ ಎಂದು ಗೊತ್ತಾಯ್ತಲ್ಲ ಈಗ ನಾನು ಏಕೆ ಹೇಳುವುದು ಗೊತ್ತಾಯ್ತು ಬಿಡು ಹೀಗೆ ಅವಿವೇಕಿಗಳು ಕಲಿಯುವುದಕ್ಕೆ ಬರಲ್ಲ ತಮ್ಮ ಬುದ್ಧಿಯಲ್ಲಿರುವ ತಪ್ಪು ಬುದ್ಧಿಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ತಪ್ಪು ತಿಳುವಳಿಕೆಗಳನ್ನು ಭ್ರಾಂತಿ ಬುದ್ಧಿಯನ್ನು ಅಧ್ಯಾಸವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಗುರು ಹತ್ತಿರ ಬರ್ತಾರೆ ಅಲ್ಲವೇ ತಮ್ಮ ಅಧ್ಯಾಸವನ್ನು ರಕ್ಷಿಸಿಕೊಳ್ಳಲಕ್ಕೆ ಗುರುಗಳ ಹತ್ತಿರ ಬರ್ತಾರೆ ಪಾಪ ಏನು ಮಾಡೋದು ಅದಕ್ಕೋಸ್ಕರ ನೋಡಿ ಕೆಲವರು ಹೇಳ್ತಾರೆ ಇದು ಯಾವ ಶಾಸ್ತ್ರದಲ್ಲಿ ಇಲ್ಲ ಅಂದರೆ ಯಾವುದೋ ಯೋಗಭಾಸಿಷ್ಟ ಅಂತ ಅಪ್ರಸಿದ್ಧ ವೇದಾಂತ ಗ್ರಂಥಗಳಲ್ಲಿ ಇರಬಹುದು ಆದರೆ ಪ್ರಸ್ಥಾನ ಭಾಷ್ಯದಲ್ಲಿ ಉಪನಿಷತ್ತಿನಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲಿ ಇಲ್ಲ ಇದು ಯಾವುದೇ ಯಾವುದಿಲ್ಲ ಈ ಒಳ್ಳೆಯ ಮಾತು ನಮಗೆ ಗುರುಗಳ ಅನುಗ್ರಹ ಬೇಕು ಶಾಸ್ತ್ರಾನುಗ್ರಹ ಬೇಕು ಆತ್ಮಾನುಗ್ರಹ ಬೇಕು ಈ ಮೂವರ ಅನುಗ್ರಹವಿದ್ದರೆ ತತ್ವಜ್ಞಾನ ಉಂಟಾಗುತ್ತದೆ ಗುರುಗಳ ಅನುಗ್ರಹ ಅಂದ್ರೇನು ಗುರುಗಳು ನಿಮ್ಮ ತಪ್ಪು ತಿಳುವಳಿಕೆಯನ್ನು ಮೂರ್ಖತ್ವವನ್ನು ಅವಿವೇಕವನ್ನು ಒಪ್ಪಿಕೊಂಡು ಪ್ರೀತಿಯಿಂದ ದಯದಿಂದ ಹೇಳುವವನಾಗಬೇಕು ಇವನು ಕೇಳ್ತಾ ಇಲ್ಲ ಎಂದು ಅವಾಗ ಬಿಡ ನಮಗಾಕೆ ಎಂದು ಬಿಟ್ಟು ಬಿಟ್ಟರೆ ಇವನಿಗೆ ಅರ್ಥವೇ ಆಗಲ್ಲ ಅದರಿಂದ ಗುರುಗಳ ಅನುಗ್ರಹ ಬೇಕು ಗುರುಗಳು ಯಾವ ಸೂಕ್ಷ್ಮತತ್ವವನ್ನು ಹೇಳಬೇಕೆಂದು ಹೇಳುತ್ತಾ ಇದ್ದಾರೋ ಆ ಸೂಕ್ಷ್ಮ ಮಟ್ಟಕ್ಕೆ ನಮ್ಮ ಮನಸ್ಸು ಯೋಗ್ಯವಾಗಿ ಮೇಲೆ ಕುಯೇರಿ ಅದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯನಾಗಬೇಕು ಯೋಗ್ಯವಾಗಬೇಕು ನಮ್ಮ ಮನಸ್ಸು ಶಾಸ್ತ್ರಾನುಗ್ರಹ ಬೇಕು ಅಂದರೆ ಶಾಸ್ತ್ರವು ತನ್ನ ರಹಸ್ಯ ತನ್ನ ತಾತ್ಪರ್ಯವನ್ನು ನಮ್ಮ ಹೃದಯಕ್ಕೆ ಹತ್ತುವ ಹಾಗೆ ಇರಬೇಕು ಎಲ್ಲದಿದ್ದರೆ ಶಾಸ್ತ್ರವು ಪುಸ್ತಕ ಆಗಿ ಕಂಡು ಬರಬಾರದು ಪಾಂಡಿತ್ಯವಾಗಿ ಕಂಡು ಬರಬಾರದು ಪುಸ್ತಕವು ನಿಮಗೆ ಗ್ರಂಥಶಾಸ್ತ್ರ ಪಾಂಡಿತ್ಯವಾಗಿ ಶಬ್ದಶಾಸ್ತ್ರವಾಗಿ ತರ್ಕಶಾಸ್ತ್ರವಾಗಿ ಕಂಡು ಬರಬಾರದು ಅನುಭವ ರೂಪ ತತ್ವಶಾಸ್ತ್ರವಾಗಿ ಕಂಡು ಬರಬೇಕು ಅಂದರೆ ಆ ಶಾಸ್ತ್ರದ ರಹಸ್ಯ ನಮ್ಮ ಅನುಭವವನ್ನು ತೋರಿಸಿಕೊಡ್ತಾ ಇದೆ ನಮ್ಮ ದೃಷ್ಟಿ ಆ ಕಡೆಗೆ ಹೋದರೆ ಶಾಸ್ತ್ರದ ಅನುಗ್ರಹ ಬಂತು ಗುರುಗಳು ಯಾವ ನಿಗೂಢವಾದ ತತ್ವವನ್ನು ತನ್ನ ಅನುಭವದಲ್ಲಿ ಇದ್ದನ್ನು ನಮ್ಮ ಅನುಭವದಲ್ಲಿ ತೋರಿಸಿಕೊಡ್ತಾರೋ ಅದು ಗುರುಗಳು ಬಿಡಿಸಿ ಅಧ್ಯಾರೋಪಿಸಿ ಅಪವಾದ ಮಾಡ್ತಾರೆ ಏಕೆಂದರೆ ವಿಷಯವು ನೇರಾಗಿ ಹೇಳೋಕ್ಕಾಗಲ್ಲ ಇನ್ನೊಂದಿನ ಮೂಲಕ ಇನ್ನೊಂದಿನ ಮೂಲಕ ಇನ್ನೊಂದು ಹಾಕಿ ಹಾಕಿ ತೋರಿಸಬೇಕಾಗ್ತದೆ ನೇರಾಗಿ ತೋರಿಸೋಕ್ಕಾಗಲ್ಲ ಇನ್ನೊಂದು ಹಾಕಿ ಹಾಕಿ ತೋರಿಸಬೇಕು ಹಾಕಿ ಹಾಕಿ ತೋರಿಸಿದ ನಂತರ ತೆಗಿಬೇಕು ಹಾಕಿ ಹಾಕಿ ತೋರಿಸಬೇಕು ಆದ್ದರಿಂದ ಗುರುಗಳ ಅನುಗ್ರಹ ಬೇಕು ಶಾಸ್ತ್ರದ ಅನುಗ್ರಹ ಬೇಕು ಇನ್ನೊಂದು ಒಳ್ಳೆಯ ಮಾತೇನೋ ಗೊತ್ತಾ ಆತ್ಮ ಅನುಗ್ರಹ ಬೇಕು ನಮ್ಮ ಆತ್ಮ ದೇಹ ಇಂದ್ರಿಯ ಮನಸ್ಸುಗಳ ರೂಪವಾಗಿ ದೇಹ ಇಂದ್ರಿಯ ಮನಸ್ಸು ಆಸ್ತಿ ಆಸ್ತಿ ಅಂದರೆ ಕನ್ನಡ ಭಾಷೆಯಲ್ಲಿ ಆಸ್ತಿ ಆಸ್ತಿ ಸಂಪದಗಳು ನೆಂಟರು ಬಂಧುಗಳು ಅಧಿಕಾರ ಸುಖಾದಿ ಅನುಭವಗಳು ಇವುಗಳನ್ನು ನಾನು ನಾನು ಎಂದು ತಿಳ್ಕೊಂಡು ಬಿಟ್ಟೆ ಇವುಗಳೆಲ್ಲ ಪಕ್ಕಕ್ಕೆ ಹೋಗಿ ನಮ್ಮ ನಿಜವಾದ ಸಾಕ್ಷಿರೂಪ ಆತ್ಮ ನಮ್ಮ ಅನುಭವಕ್ಕೆ ಬರುವಂತಾಗಬೇಕು ನಮ್ಮ ಅಂತಃಕರಣನೂ ನಮ್ಮನ್ನು ಅನುಗ್ರಹಿಸಬೇಕು ಅಂತಃಕರಣ ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ದರೆ ನೀವು ವಿಚಾರ ಮಾಡ್ತಾ 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 ಕೆಲವೊಮ್ಮೆ ಅಧ್ಯಾಸ ಬಿಡುವುದೇ ಇಲ್ಲ ಆದರೆ ಕೆಲವೊಮ್ಮೆ ಅತ್ಯಂತ ವಿನಯಶೀಲರಾಗಿ ಶುದ್ಧ ಮನಸ್ಸಿನಲ್ಲಿದ್ದು ಕೇಳುತ್ತಾ ಇದ್ದರೆ ಅಧ್ಯಾಸ ಹಾಗೆ ಹಾಗೆ ತಾನೇ ತಾನೇ ಬಿದ್ದು 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 ಹೋಗುತ್ತದೆ ಅಂದರೆ ನಮ್ಮ ಅಂತಃಕರಣ ಅಧ್ಯಾಸವನ್ನು ಬಿಡಿಸುವುದಕ್ಕೆ ಸಿದ್ಧವಾಯಿತು ಅಧ್ಯಾಸವು ಬಿಟ್ಟು ಹೋಗುವಕ್ಕೆ ಸಿದ್ಧವಾಯಿತು ನಮ್ಮ ಮೇಲೆ ಅಷ್ಟು ಅನುಗ್ರಹ ತೋರಿಸ್ತಾ ಇದೆ ನಿಮ್ಮ ಆತ್ಮಾನುಗ್ರಹ ಬೇಕು ನಿಮ್ಮ ಆತ್ಮ ರೆಸಿಸ್ಟ್ ಮಾಡಿದ್ದರೇ ಜ್ಞಾನವಾಗಲ್ಲ ಆತ್ಮ ರೆಸಿಸ್ಟ್ ಮಾಡಬಾರದು ಅಂದರೆ ವಿರೋಧ ಮಾಡುವುದು ಅಡ್ಡಿ ಮಾಡುವುದು ಅಡ್ಡಿ ಮಾಡುವುದು ಅಂತರಾಯಗಳನ್ನು ತಂದೊಡ್ಡುವುದು ಮಾಡಬಾರದು ಅಂದರೆ ಮಾಡಬಾರದು ಅಂದರೆ ಅಂತಃಕರಣ ಅಂತಃಕರಣ ಇನ್ನೇನಿರುತ್ತದೆ ಅದರ ಕೆಲಸ ಅದು ಮಾಡ್ತದೆ ಅಂತಃಕರಣ ಏನೇ ನಟನ ಮಾಡಲಿ ಏನೇನೋ ಯೋಚನೆಗಳು ಏನೇನೋ ಪ್ರತ್ಯಯಗಳು ಏನೇನೋ ವೃತ್ತಿಗಳು ಬರಲಿ ಬಂದರೂ ಬಂದಿದ ವೃತ್ತಿ ಎಲ್ಲ ಅರಿವಿನಲ್ಲಿ ಕಲ್ಪಿತ ಎಂದು ಗೊತ್ತಾಗುವುದಕ್ಕೆ ಅಡ್ಡಿ ಬರಲಿ ಮನಸ್ಸು ಅಲೆಗಳು ಎಷ್ಟೇ ಬರಲಿ ನೀರೆಂದು ತಿಳಿಯುವುದಕ್ಕೆ ಆ ಅಲೆ ಅಡ್ಡಿ ಬರಬಾರದು ಹಾ ಬರಲಿ ಎಷ್ಟೇ ಬರಲಿ ನಮಗೆ ನೀರೆಂದು ತಿಳಿದ ನಂತರ ಅಲೆ ಬರಲಿ ಏನೂ ಅಲೆನೇ ಇಲ್ಲ ಅದು ನೋಡಿ ನೀರೆಂದು ತಿಳ್ಕೊಂಡರೆ ಅಲೆ ಬರಲಿ ಅಂದರೆ ಬರೋದು ನೀರೇ ಇದೆ ಅಲ ಏನು ಬರೋದೇನು ಅಲೆ ಇಲ್ಲ ಬರೋದಿಲ್ಲ ಹಾಗೇ ಅಂತಃಕರಣ ಅಡ್ಡಿ ಬರಬಾರದು ಅಂತಃಕರಣ ಅರಿವಿನಲ್ಲಿ ಮುಳುಗಿ ಹೋಗಬೇಕು ಅಂದರೆ ಮುಳುಗಿ ಹೋಗುವುದಂದರೆ ಅರಿವೆಂದೇ ಗೊತ್ತಾಗಬೇಕು ಅರಿವಿಗಿಂತ ನಾನೇನೋ ಆ ಆದ್ದರಿಂದ ಆತ್ಮಾನುಗ್ರಹ ಬೇಕು ಆಯಿತು ಅದರಿಂದ ನಿಮ್ಮ ಆತ್ಮಾನುಗ್ರಹಕ್ಕೆ ಅಡ್ಡಿ ಮಾಡಬೇಡಿ ಗುರುಗಳ ಅನುಗ್ರಹ ಶಾಸ್ತ್ರ ಅನುಗ್ರಹ ಶಾಸ್ತ್ರ ನಿಮಗೆ ಅನಾವಶ್ಯಕವಾಗಿದ್ದು ಹೇಳಲ್ಲ ನಿಮ್ಮ ಟೈಮ್ ವ್ಯರ್ಥ ಮಾಡಲ್ಲ ನಿಮ್ಮ ಬುದ್ಧಿ ವ್ಯಾಪಕಗೊಳಿಸುವುದಕ್ಕೆ ಹೇಳುತ್ತಾ ಇದೆ ಅದು ಹೇಗೆ ಇಲ್ಲಿ ಹೇಳ್ತೀನಿ ನೋಡಿ ಉಪಾಸನದಲ್ಲಿ ಹೇಳಿರುವಂಥ ಪ್ರಾಕೃತಿಕ ಗುಣಗಳು ಜೀವನ ಗುಣಗಳು ಈಶ್ವರನ ಗುಣಗಳು ಇವುಗಳ ಉಪಾಸನ ಮಾಡಿಸುವಾಗ ಕೆಳಮಟ್ಟದ ಗುಣಗಳನ್ನು ಬಿಡಿಸುವುದಕ್ಕೆ ಮೇಲೆ ಮಟ್ಟದ ಗುಣಗಳನ್ನು ಕೆಳಮಟ್ಟದ ಗುಣಗಳು ಬಿಡಿಸುವುದಕ್ಕೆ ಮೇಲೆ ಮಟ್ಟದ ಗುಣಗಳು ಹೇಳ್ಕೊಡ್ತದೆ ಮೇಲೆ ಮೇಲೆಯ ಗುಣಗಳು ಬಿಟ್ಟು ಬಿಡಿಸಿ ಒಳಹೊಕ್ಕಿನ ಒಳಗಿನ ಒಳಗಿನ ಗುಣಗಳು ತಿಳಿಸುತ್ತದೆ ಕೆಳಗೆ ಮೇಲೆ ಒಳಗೆ ಹೊರಗೆ ಅಲ್ಲವ ಸಂಕುಚಿತ ವ್ಯಾಪಕ ಸಂಕುಚಿತ ಪರಿಮಿತ ಗುಣಗಳನ್ನು ಬಿಡಿಸಿ ವ್ಯಾಪಕ ಬುದ್ಧಿಯನ್ನುಂಟು ಮಾಡುತ್ತದೆ ಆದ್ದರಿಂದ ಸಗುಣೋಪಾಸನ ವೇದಾಂತಿಗಳಿಗೆ ವಿಚಾರಕರಿಗೆ ಪರಮಾತ್ಮನ ವ್ಯಾಪಕ ಬುದ್ಧಿಯನ್ನು ಹೇಳ್ಕೊಡ್ತದೆ ಪರಮಾತ್ಮನ ವ್ಯಾಪಕ ಬುದ್ಧಿಯನ್ನು ಹೇಳಿಕೊಡ್ತದೆ ಅದರಿಂದ ಉಪಾಸನ ವೇದಾಂತಿಕೆ ಅಡ್ಡಿಯಲ್ಲ ತುಂಬ ಸಹಾಯಕವೇ ತುಂಬ ಸಹಾಯಕವೇ ಸರಿಯಾಗಿ ತಿಳ್ಕೊಂಡ್ರೆ ಸಹಾಯಕವೇ ಅಂದರೆ ಇಲ್ಲಿ ನೋಡಿ ಉಪಾಸನದಲ್ಲಿ ಆಕ್ಷೇಪ ಮಾಡಿ ಉತ್ತರ ಹೇಳ್ತಾ ಇದ್ದಾರೆ ಎತ್ತೋಕ್ತಮ್ಮನೋಮಯ ಪ್ರಾಣ ಶರೀರ ಕೆಲವೊಮ್ಮೆ ಪರಮಾತ್ಮನ ಗುಣಗಳು ಎಂದು ಹೇಳುತ್ತಾ ಇರುವಾಗ ಇದೊಂದು ಪರಮಾತ್ಮನ ಗುಣಗಳು ಅಂದರೆ ಪರಮಾತ್ಮ ಯಾವುದು ಪರಮಾತ್ಮ ಅಲ್ಲದ್ದು ಯಾವುದು ಇದು ಇಸ್ಲಾಂ ಕ್ರಿಸ್ತು ಮತ ಬಂದ ನಂತರ ತುಂಬ ಗೊಂದಲ ಆಯಿತು ಗೊಂದಲ ಅಲ್ಲ ಹಿಂಸೆ ಕ್ರಿಸ್ತು ಮತ ಇಸ್ಲಾಂ ಮತ ದೇವರ ಹೆಸರಿನಲ್ಲಿ ಭಯಂಕರ ಭಯಂಕರವಾದ ಇಡಿಯ ಪ್ರಪಂಚ ನರಳಿ 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 ಹೋಗುತ್ತಾ ಇದೆ ಬೆಂದಿ 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 ಹೋಗುತ್ತಾ ಇದೆ ಬಿಸಿಲಿನಿಂದ ಈಗಲೂ ನಡೆಯುತ್ತಾ ಇದೆ ಬಾಂಗ್ಲಾದೇಶ್ನಲ್ಲಿ ನೋಡಿ ಹಾ ಕಾಶ್ಮೀರ್ನಲ್ಲಿ ನಡೆಯಿತು ಕೇರಳದಲ್ಲಿ ಬೆಂಗ್ಲ ಬೆಂಗ್ ಬೆಂಗಾಲ್ನಲ್ಲಿ ಬಾಂಗ್ಲಾದೇಶ್ನಲ್ಲಿ ಎಲ್ಲ ಕಡೆ ಬೆಂಗಾಲ್ನಲ್ಲಿಯೂ ನಡೆಯುತ್ತಾ ಇದೆ ಜನರಿದೇನೋ ರಾಜಕೀಯ ಏನೇನಾನು ರಾಜಕೀಯವೂ ಇರುತ್ತದೆ ರಾಜಕೀಯ ಕಾರಣವಾಗಿದ್ದರೆ ಒಂದು ಸ್ವಲ್ಪ ಹೊತ್ತು ಘಟನೆ ಆಗುತ್ತದೆ ಅದನ್ನು ಕಂಟ್ರೋಲ್ ಮಾಡಬಹುದು ಸೊ ನಡೆಯಲ್ಲ ಎಂದಲ್ಲ ಆ ತರಹನೂ ನಡೆಯುತ್ತವೆ ಕೆಲವು ಬಟ್ ಇದು ಮತಗ್ರಂಥದಿಂದ ಮತ ಉಪದೇಶದಿಂದ ನಡೆಯುವುದು ಭಯಂಕರವಾದದ್ದು ಅದು ಏನೋ ಗೊತ್ತಾ ಇವು ನೋಡಿ ಇತ್ತೀಚೆಗೆ ಫೇಸ್ಬುಕ್ಗಳಲ್ಲಿ ಹೆಚ್ಚು ಮಾತಾಡೋರು ಶುರು ಮಾಡಿಬಿಟ್ಟರು ಏನು ದೇವರಂದರೆ ಯಾರು ನಮ್ಮ ಮತವೇ ದೇವರನ್ನು ಹೇಳುತ್ತದೆ ಈ ಎರಡು ಮತಗಳು ಏನು ಹೇಳುತ್ತವೆ ನಮ್ಮ ಮತವೇ ದೇವರನ್ನು ಹೇಳುತ್ತದೆ ನಿಮ್ಮ ಮತಗಳು ದೇವರು ಹೇಳಲ್ಲ ಸೈತಾನನ್ನು ಹೇಳುತ್ತದೆ ಇದೇ ಈ ಒಂದೇ ಮಾತು ಅಯ್ಯೋ ಸರ್ವ ಪ್ರಪಂಚವನ್ನು ಹಿಂಸೆ ಮಾಡುವುದಕ್ಕೆ ಕಾರಣವಾಯಿತು ಈ ಒಂದು ಮಾತೆ ಅಲ್ಲವೇ ಏನಿದು ದೇವರೆಂದರೆ ಯಾರು ಹೀ ವಿಲ್ ಡಿಸೈಡ್ ದಿಸ್ ಪ್ರಚಾರಕ ಪ್ರಾಪಗಾಂಡಿಸ್ಟ್ ಡಿಸೈಡ್ಸ್ ವಾಟ್ ಈಸ್ ಗಾಡ್ ಸಿ ಏನೋ ನೀವು ನಾವೆಲ್ಲರೂ ಹುಟ್ಟಿದ್ದೇವೆ ಅದರಿಂದ ನಾವು ಗಾಡಲ್ಲ ಯಾರು ನಮ್ಮನ್ನು ಹುಟ್ಟಿಸಿದ್ದನೋ ಅವನ್ ಗಾಡ್ ಅಲ್ಲವೇ ಹೀಗೆ ಮಾತಾಡ್ತಾರಲ್ಲ ಎಲ್ಲ ಕಡೆ ನೋಡಿ ಅದೇ ಮಾತಾಡ್ತಾರೆ ನಮ್ಮ ಆಧುನಿಕ ವಿದ್ಯಾವಂತರು ಮೆಕಾಲೆ ಬುದ್ಧಿಗೆ ಮೌಲ್ಡ್ ಆಗಿ ಬಿಟ್ಟಿದ್ದರು ನಮ್ಮ ಜನರು ಮೆಕಾಲೆ ವಿದ್ಯೆ ಮೆಕಾಲೆ ವಿದ್ಯೆ ಸಾಮಾನ್ಯವಲ್ಲ ಭಯಂಕರ ರಾಕ್ಷಸ ವಿದ್ಯೆ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಹೇಳಬಾರದು ರಾಕ್ಷಸ ಎಜುಕೇಷನ್ ಸಿಸ್ಟಮ್ ಎಂದು ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು ಬಟ್ ನಮ್ಮ ಜನರಿಗೆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಯಾವಾಗ ಗೊತ್ತಾಗ್ತದೋ ಭಗವಂತನೇ ಗತಿ ನಮಗೆ ಭಗವಂತನೇ ಬುದ್ಧಿ ಕೊಡಬೇಕು ಯಾವಾಗ ಬರ್ತದೋ ಮೆಕಾಲೆ ವಿದ್ಯಾ ಪದ್ಧತಿ ವಿದ್ಯಾ ವಿಧಾನ ಎಲ್ಲವೂ ಉಲ್ಟಾ ಮಾತಾಡ್ತದೆ ಬಟ್ ಆ ಉಲ್ಟಾ ತಮಗೆ ಲಾಜಿಕಲ್ ಅನಿಸುತ್ತದೆ ಅಲ್ಲವೇ ಸಿ ನಾನು ಗಾಡಲ್ಲ ನೀನಲ್ಲ ಪುಸ್ತಕ ಗಾಡಲ್ಲ ಟೇಬಲ್ ಗಾಡಲ್ಲ ಗೋಡೆ ಗಾಡಲ್ಲ ಬಿಕಾಸ್ ಇದೆಲ್ಲ ನಾವು ಮಾಡಿದ್ದೇವೆ ಗೋಡೆ ಮನುಷ್ಯ ಕಟ್ಟಿದ ಟೆಂಪಲ್ ಗಾಡಲ್ಲ ಟೆಂಪಲ್ ಗೋಡೆಗಳು ಅವನು ಕಟ್ಟಿದ ವಿಗ್ರಹ ಅವನು ಕೆತ್ತುವ ಕೆತ್ತಿ ಹಾಕಿದ ಅಲ್ಲಿ ಗಾಡ ಹೇಗೆ ಹಾಕ್ತಾನೆ ಅದು ಕಲ್ಲು ಗಾಡಲ್ಲ ಯಾವುದು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಮಾಡಿದ್ದನೋ ಸಣ್ಣ ಮೂನಂಡು ಸೂರ್ಯ ಚಂದ್ರ ನಕ್ಷತ್ರ ಅವನ ಗಾಡ ಹೀಗೆ ಹೇಳಿದ್ದರೆ ಅನಿಸುತ್ತದೆ ಹೌದಪ್ಪ ಅವನು ಎಷ್ಟು ಕರೆಕ್ಟ್ ಮಾತಾಡ್ತಾ ಇದ್ದಾನೆ ನಮ್ಮ ಬುದ್ಧೆಲ್ಲ ರಾ ಮೆಕಾಲೆ ರಾಕ್ಷಸ ವಿದ್ಯಾ ವಿಧಾನದಲ್ಲಿ ಮೌಲ್ಡಾಗಿ ಆಗಿ 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 ಅಬ್ ಚೆನ್ನಾಗಿ ಬೆಂದಿ ಪೇಂಟಿಂಗ್ ಮಾಡಿ ತಯಾರಾಗಿ ಬಂದಿದೆ ಅಲ್ಲವೇ ಆದ್ದರಿಂದ ನಮಗೆ ಇದು ಇಡೀ ತುಂಬ ಕರೆಕ್ಟ್ ಅನಿಸುತ್ತಾ ಇದೆ ನಮ್ಮ ಜನರು ಹೇಳುತ್ತಾನೇ ಇಲ್ಲ ಇಂಗ್ಲೀಷ್ ಮೀಡಿಯಂ ಗುರುಗಳು ಸನ್ಯಾಸಿಗಳು ಹೇಳುತ್ತಾ ಇಲ್ಲ ಇಲ್ಲಿ ನೋಡಿ ಶಂಕರಾಚಾರ್ಯರು ಯಾವಾಗಲೂ ಹೇಳಿದರು ಪೂರ್ವಪಕ್ಷಿ ಹೇಳ್ತಾನೆ ನೋಡಿ ಪೂರ್ವಪಕ್ಷಿ ಆಕ್ಷೇಪ ಮಾಡಿ ಪೂರ್ವಪಕ್ಷಿನಿಂದ ಆಕ್ಷೇಪ ಮಾಡಿಸಿ ಉತ್ತರ ಹೇಳ್ತಾನೆ ಈ ಉತ್ತರದಲ್ಲಿ ಈ ಆಧುನಿಕ ಈ ಮೂರ್ಖ ಮತಗಳಿವೆ ನೋಡಿ ಮೂರ್ಖ ಮತಗಳಲ್ಲ ದ್ವೇಷ ಮತಗಳು ಮೂರ್ಖ ಮತಗಳೇ ಬಟ್ ದ್ವೇಷ ಮತಗಳು ಈ ಎರಡು ಪ್ರಪಂಚದ ಮಟ್ಟದಲ್ಲಿರುವ ದ್ವೇಷ ಮತಗಳಿವೆ ನೋಡಿ ಆಸುರ ಮತಗಳು ನಿಮಗೆ ಕೋಪ ಬರುತ್ತಿದೆಯಾ ನಾನು ಆಸುರ ಹೇಳಿದ್ದರೆ ಓಕೆ ಆಸುರ ಹೇಳಲ್ಲ ಬೇರೆ ಏನಾದರೂ ಹೇಳ್ಕೊಳ್ಳಿ ಬಟ್ ಅವರು ಅವರು ಮಾತ್ರ ಅದೇ ಇರುತ್ತದೆ ನೀವು ಏನೇ ಹೆಸರು ಹೇಳ್ಕೊ ನೀವು ಪೀಸ್ ಮತ ಹೇಳ್ಕೊ ಪ್ರೇಮ ಮತ ಹೇಳ್ಕೊ ಅವರು ಇರುವುದು ಅದೇ ಇರುತ್ತಾರೆ ಅಲ್ಲವೇ ಆಯಿತು ಇಲ್ಲಿ ನೋಡಿ ಪೂರ್ವ ಎತ್ತು ಭೂಕ್ತ ಪರಮಾತ್ಮನ ಕುರಿತು ಒಂದು ಮಂತ್ರ ಇದೆ ಮನೋಮಯ ಪ್ರಾಣ ಶರೀರ ನೇತ ಮನೋಮಯ ಪ್ರಾಣ ಶರೀರ ನೇತ ಪರಮಾತ್ಮನ ಕುರಿತು ಈ ಗುಣಗಳು ಉಳ್ಳವನು ಪರಮಾತ್ಮ ಎಂದು ಉಪಾಸನ ಮಾಡಬೇಕು ಎಂದು ಹೇಳುತ್ತದೆ ಯಾವ ಗುಣಗಳುಳ್ಳವನು ಮನೋಮಯ ಅವನ ಸ್ವರೂಪವೇ ಮನಸ್ಸು ಪ್ರಾಣ ಶರೀರ ನಮ್ಮ ಉಸುರು ಪ್ರಾಣ ಇದೆ ನೋಡಿ ಒಳಗಿನ ಶರೀ ಅಂತಃ ಶರೀರದಲ್ಲಿರುವ ಪಂಚಪ್ರಾಣಗಳು ಪಂಚಪ್ರಾಣಗಳು ಅವರ ಶರೀರ ಇಂಥ ಪರಮಾತ್ಮನನ್ನು ಪಂಚಪ್ರಾಣಗಳಿರುವುದು ನಮಗೆ ಮನಸ್ಸಿರುವುದು ನಾವು ಮನೋಮಯರೇ ಅಲ್ಲವೇ ಕರ್ತ ಭೋಗ್ತಾ ಎಲ್ಲ ಮನಸ್ಸೇ ಕರ್ತ ಮನಸ್ಸು ಭೋಕ್ತ ಮನಸ್ಸು ಸುಖ ದುಃಖಗಳು ಮನಸ್ಸು ಯೋಚನೆಗಳು ಮನಸ್ಸು ಅನುಭವಗಳು ಮನಸ್ಸು ಮನಸ್ಸು ನಾವೇ ಮನೋಮಯ ಪ್ರಾಣ ಶರೀರ ಪ್ರಾಣದಿಂದಲೇ ಅಲ್ಲವೇ ನಾವು ಬದುಕುತ್ತೇವೆ ಪ್ರಾಣ ಇದ್ದರೆ ಬದುಕುತ್ತೇವೆ ನಾವು ಬದುಕುತ್ತೇವೆ ಅಂದರೆ ದೇಹದಿಂದಲೋ ಪ್ರಾಣದಿಂದಲ ಹೇಳಿ ಹಾಂ ದೇಹದಿಂದಲೇ ಬದುಕುತ್ತೇವೆ ಮನುಷ್ಯ ಪ್ರಾಣ ಮನುಷ್ಯ ಸತ್ತು ಹೋದ ನಂತರ ದೇಹ ಇರುತ್ತದ ಅಲ್ಲವಾ ಇರುತ್ತದೆ ಅದಕ್ಕೆ ಡಾಕ್ಟರ್ಗಳು ಇಂಜೆಕ್ಷನ್ ಕೊಡ್ಬೌದಲ್ಲವಾ ಕೊಡ್ಬೋದು ಕೊಡ್ತಾನೆ ಇರ್ತಾರೆ ಮರಿ ದೇಹವೇ ಮನುಷ್ಯ ಆದರೆ ಮರಿ ದೇಹ ಇದೆ ಓ ಹಾಗಾದರೆ ಅಲ್ಲ ದೇಹ ಅಲ್ಲ ಮತ್ತೇನು ಪ್ರಾಣ ಪ್ರಾಣವೇ ಅವರ ಶರೀರ ಅಂದರೆ ಪ್ರಾಣ ಅಂದರೆ ಪ್ರಾಣವುಳ್ಳವಾದ ದೇಹ ಅಂದರೆ ಲಿವಿಂಗ್ ಬಾಡಿ ಎಂದರ್ಥ ಸ್ಥೂಲ ಶರೀರ ಏನು ಸ್ಥೂಲ ಶರೀರವೇನೋ ಆಕಾರ ಬಾಡಿ ಪ್ರಾಣವೇನೋ ಲಿವಿಂಗ್ ಬಾಡಿ ಅದು ನೋಡಿ ಲೈಫ್ ಬಾಡಿ ಅದಕ್ಕೆ ಉಸಿರು ಉಸಿರು ಅಂದರೆ ಈ ಉಸಿರಲ್ಲ ಲಿವಿಂಗ್ನೆಸ್ ಲಿವಿಂಗ್ನೆಸ್ ಅಂದರೆ ಗೊತ್ತಾಯಿತಾ ಜೀವ ಬದುಕಿರುವಂಥದ್ದು ಆ ಬದುಕು ಈಸ್ ಪ್ರಾಣ ಲಿವಿಂಗ್ನೆಸ್ ಇನ್ನು ಮೇಲೆ ನಾನು ಮೊದಲೇ ಹೇಳಿದ್ದೀನಿ ಉಪೋದ್ಘಾತ ನಿಧಾನವಾಗಿ ಮಾತಾಡಬೇಕು ಮೊದಲೇ ನನ್ನ ಪ್ರವಚನ ನಿಧಾನ ಈಗ ಇನ್ನೂ ನಿಧಾನವಾಗಿ ಮಾತಾಡಬೇಕಿರುವ ಸ್ಥಿತಿ ಬಂದಿದೆ ಪರವಾಗಿಲ್ಲ ನಿಮ್ಮ ಪೇಷನ್ಸ್ಗೆ ಟೆಸ್ಟ್ ನಿಮ್ಮ ಪೇಶನ್ಸ್ಗೆ ಪರೀಕ್ಷೆ ಸಹನಕ್ಕೆ ಪರೀಕ್ಷೆ ಆಗಲಿ ಸೊ ಮನೋಮಯ ಪ್ರಾಣ ಶರೀರ ಎಂಬುದು ಜೀವನ ಲಕ್ಷಣಗಳಲ್ಲವೇ ಉಸಿರು ಇರುವವನು ಅಂದರೆ ಜೀವ ಮನಸ್ಸಿದೆ ಅಂದರೆ ಜೀವ ಇನ್ನೊಂದು ಕಡೆ ಹೇಳ್ತಾನೆ ಅವತಾರ ಅಂದರೆ ಜೀವ ಜೀವನಿಗೆ ಇರುತ್ತದಲ್ಲವೇ ಶರೀರ ಮರಿ ಪರಮಾತ್ಮನಿಗೆ ನಮ್ಮ ಹಾಗೆ ಶರೀರವಿದ್ದರೆ ನಮ್ಮ ಹಾಗೆ ಯೋಚನೆ ಇದ್ದರೆ ನಮ್ಮ ಹಾಗೆ ಫೀಲಿಂಗ್ ಇದ್ದರೆ ದೇವರು ಹೇಗಾಗ್ತಾನೆ ಆಧುನಿಕರು ಹೇಳುವ ತರಹ ಪ್ರಶ್ನವೇ ಪೂರ್ವಪಕ್ಷಿ ಮಾಡಿದ ನೋಡಿ ವಿಗ್ರಹ ನಾವು ಮಾಡಿದ್ದೇವೆ ಮಂದಿರ ನಾವು ಕಟ್ಟಿದ್ದೇವೆ ಮನುಷ್ಯರನ್ನು ದೇವರು ದೇವರು ನಮಸ್ಕಾರ ಮಾಡಿದ್ದೇವೆ ಕೃಷ್ಣರಾಮ ನಮ್ಮಂಥ ಮನುಷ್ಯರು ಹುಟ್ಟಿದ ಅವನಿಗೆ ಈ ಟೈಮ್ ಈ ಡೇಟ್ನಲ್ಲಿ ಹುಟ್ಟಿದ್ದಾನೆ ಅವನು ದೇವರ ಹೇಗಾಗ್ತಾನೆ ದೇವರು ಮೇಲೆ ಇರುತ್ತಾನೆ ಎಲ್ಲಿ ಹುಟ್ಟಲ್ಲ ಹಾಂ ಇದು ಚೆನ್ನಾಗಿದೆ ಅನಿಸ್ತದೆ ಯಾರಿಗೆ ಮೆಕಾಲೆ ಬುದ್ಧಿಗೆ ಅಲ್ಲವೇ ಇದಕ್ಕೆ ಸ್ವಾಮೀಜಿ ಸ್ವಾಮೀಜಿ ಅಂದರೆ ಶಂಕರಾಚಾರ್ಯರೇ ಶಂಕರ ಶಂಕರ ಭಾಷ್ಯವೇ ವಾಕ್ಯ ಇದು ಶಂಕರಾಚಾರ್ಯ ಏನು ಉತ್ತರ ಹೇಳಿರ್ತದೆ ಇದು ಹೇಳಿದ್ದೀವ ನಾವು ನನಗೆ ನೆನಪಿಲ್ಲ ಹೇಳಿದ್ದೇನೋ ಅಲ್ಲವ ಪರವಾಗಿಲ್ಲ ಯಾಕಂದರೆ ತುಂಬ ದಿವಸ ಆಯಿತು ಮರೆತು ಹೋದರೆ ಮತ್ತೊಂದು ಸಲ ಹೇಳೋದಾಯಿತು ಆಗಲಿ ಪರವಾಗಿಲ್ಲ ಇತಿ ಜೀವಲಿಂಗಂ ನೀವು ಜೀವನ ಲಕ್ಷಣಗಳು ಹೇಳಿ ಭಗವಂತನಾಗಿ ಉಪಾಸನೆ ಮಾಡು ಹೇಳ್ತಾ ಇದ್ದೀರಿ ಭಗವಂತ ಯಾರು ಅಂದರೆ ಜೀವನ ರೂಪ ಜೀವನ ಗುಣಗಳು ಜೀವನ ದೇಹ ಇದು ಹೇಳ್ತಾ ಇದ್ದೀರಿ ನೋಡಿ ಕಲ್ಲು ಮರ ಇವೆಲ್ಲ ಪ್ರಕೃತಿ ಜಗತ್ತಿನ ವಸ್ತುಗಳು ಪರಮಾತ್ಮ ಹೇಳ್ತೀರಿ ಪ್ರಾಕೃತಿಕ ವಸ್ತುಗಳು ಹೇಳ್ತೀರಿ ಪರಮಾತ್ಮ ಹೇಳ್ತೀರಿ ಮನುಷ್ಯನ ಗುಣಗಳು ಹೇಳ್ತೀರಿ ಇದು ಪರಮಾತ್ಮ ಹೇಗಾಗುತ್ತದೆ ಅಂದರೆ ಉತ್ತರ ಹೇಳ್ತಾನೆ ತದ್ ಬ್ರಹ್ಮಣ ಉಪಪದ್ಯತೆ ನಾ ಅವನೇನು ಹೇಳ್ತಾನೆ ಬ್ರಹ್ಮಣ ಅದು ಕೆಳಗತಿ ಕೆಳಗಿಡು ಕೆಳಗಿಡು ಎಲ್ಲಿಯಾದರು ಜೀವನ ಇತಿ ಜೀವಲಿಂಗಂ ನ ತದ್ ಉಪಪದ್ಯತೆ ತದಪಿ ಬ್ರಹ್ಮಣ್ಯುಪದ್ಯತೆ ಇತಿ ಭ್ರೂಮಃ ಎಲ್ಲೆಲ್ಲಿ ಅಥವಾ ಎಲ್ಲೆಲ್ಲಿ ನಮ್ಮ ಭಾಷ್ಯದಲ್ಲಿ ಬರುವ ಅಂಶಗಳಿವೆಯೋ ಪೂರ್ವ ಉತ್ತರಗಳು ಆ ಪೂರ್ವಪಕ್ಷಗಳಲ್ಲಿ ಕೆಲವು ಸೂಚನಾ ಆಧುನಿಕ ಪೂರ್ವಪಕ್ಷಗಳು ಕಂಡು ಬರ್ತವೆ ಇವರು ಹೇಳುವ ಅಲ್ಲ ಆರ್ಗ್ಯುಮೆಂಟ್ ಏನು ನೀವು ನಾವು ಯಾರೂ ಈಶ್ವರರಲ್ಲ ಇದೆಲ್ಲ ನಾನು ಸೃಜಿಸಲ್ಪಟ್ಟವರು ವಾಟ್ ಈಸ್ ಕ್ರಿಯೇಟೆಡ್ ಈಸ್ ನಾಟ್ ಗಾಡ್ ಒನ್ ಹು ಕ್ರಿಯೇಟರ್ ಈಸ್ ಗಾಡ್ ಮೆಕಾಲೆ ಎಜುಕೇಷನ್ನಿಂದ ಬಂದವರಿಗೆಲ್ಲರಿಗೂ ದಿಸ್ ಲುಕ್ಸ್ ಕನ್ವಿನ್ಸಿಂಗ್ ಇಲ್ಲಿ ಹೇಳ್ತಾನೆ ಮನೋಮಯ ಪ್ರಾಣ ಶರೀರ ಜೀವಲಿಂಗ ಪ್ರಾಕೃತಿ ಪ್ರಕೃತಿ ಲಿಂಗ ಪ್ರಕೃತಿಲಿಂಗ ಜೀವಲಿಂಗ ಈಶ್ವರನ ಹೇಗೆ ಆಗ್ತಾನೆ ತದಪಿ ಬ್ರಹ್ಮಣ್ಯುಪದ್ಯತೆ ಭಾಷೆಕಾರರು ಹೇಳ್ತಾರೆ ಏಕೆಂದರೆ ಬ್ರಹ್ಮಣ್ಯುಪದ್ಧತಿಗಳು ಇದ್ದರೆ ಸರ್ವಾತ್ಮತ್ವಾದಿ ಬ್ರಹ್ಮಣೋ ಜೀವ ಸಂಬಂಧಿನಿ ಮನುಮಯತ್ವಾದಿಯೇನೇ ಬ್ರಹ್ಮ ಸಂಬಂಧಿನಿ ಭವಂತಿ ಜೀವನ ಲಕ್ಷಣಗಳು ಪ್ರಾಕೃತಿಕ ಲಕ್ಷಣಗಳು ಕಲ್ಲು ಮರ ಗಿಡ ಮುಂತಾದಗಳು ಪ್ರಾಕೃತಿಕ ಪದಾರ್ಥಗಳು ಪ್ರಾಕೃತಿಕ ಗುಣಗಳು ಜೀವನ ಗುಣಗಳು ಬ್ರಹ್ಮ ಗುಣಗಳೇ ಆಗುತ್ತವೆ ಅದು ಹೇಗೆ ಇಲ್ಲಿ ಮಿಸ್ಟೇಕ್ ಇದೆ ದೊಡ್ಡ ಮಿಸ್ಟೇಕ್ ಗಾಡ್ ಸಪರೇಟ್ ವರ್ಲ್ಡ್ ಸಪರೇಟ್ ದಿಸ್ ಈಸ್ ಕ್ರಿಯೇಟಿಂಗ್ ಎ ಹ್ಯಾವ್ ವಾಕ್ ಆಲ್ ಓವರ್ ದ ವರ್ಲ್ಡ್ ಇಸ್ ಎ ಟೆರ್ರರಿಸಮ್ಗಿದೇ ಕಾರಣ ಇದು ಸಾಮಾನ್ಯ ಮಿಸ್ಟೇಕ್ ಅಲ್ಲ ಇದೇನೋ ಇಂಟೆಲೆಕ್ಚುಯಲ್ ಯೂನಿವರ್ಸಿಟಿಯಲ್ಲಿ ಪುಸ್ತಕಗಳಲ್ಲಿ ಬರ್ಕೊಂಡು ಟೆ ಕುರ್ಚಿ ಮೇಲೆ ಟೇಬಲ್ ಮೇಲೆ ಮಾಡುವಂಥ ಚರ್ಚಾ ವ್ಯತ್ಯಾಸ ಅಲ್ಲ ಇಟ್ ಈಸ್ ಕ್ರಿಯೇಟಿಂಗ್ ಎ ಟೆರಿಬಲ್ ಡೆಸ್ಟ್ರಕ್ಷನ್ ಇನ್ ದ ವರ್ಲ್ಡ್ ಟಾರ್ಚರ್ ನಾಟ್ ಸಿಂಪಲ್ ಡೆಸ್ಟ್ರಕ್ಷನ್ ಟಾರ್ಚರ್ ಭಯಂಕರ ಟಾರ್ಚರ್ ಒನ್ ಡೇ ಅಲ್ಲ ಟೂ ಡೇಸ್ ಅಲ್ಲ ಶತಮಾನಗಳವರೆಗೂ ಅಲ್ಲವೇ ಅದಕ್ಕೆ ಕಾರಣವೇನು ಅಂದರೆ ಈಗ ಇದೆ ಈಗ ಇಲ್ಲಿ ಹೇಳ್ತದೆ ಸರ್ವಾತ್ಮತ್ವಾದಿ ಬ್ರಹ್ಮಣ ದಿಸ್ ಒನ್ ಪಾಯಿಂಟ್ ಈಸ್ ಮಿಸ್ಸಿಂಗ್ ಇನ್ ದೇರ್ ಕಾನ್ಸೆಪ್ಟ್ ಆಫ್ ಗಾಡ್ ಪರಮಾತ್ಮ ಸರ್ವಾತ್ಮವಾಗುವುದರಿಂದ ಜೀವಲಿಂಗಾನಿ ಪ್ರಕೃತಿ ಕಲಿ ಇಲ್ಲಿ ಜೀವಲಿಂಗಾನೇ ಹೇಳಿದರೂ ನಾನು ಪ್ರಕೃತಿ ಲಿಂಗಾನೇ ದೇವತಾ ಸೇರಿಸಿ ಏನಿದೆ ಪ್ರಕೃತಿಯಲ್ಲಿ ಏನಿದೆ ಈಶ್ವರಲಿಂಗ ಈಶ್ವರ ಅಂದರೆ ಜೀವ ದೇವ ಋಷಿ ಪಿತೃ ಪಿತೃ ದೇವ ಋಷಿ ಮುಂತಾದವರೆಲ್ಲರೂ ಸೇರಿಸಿ ಸಮಷ್ಟಿ ಈಶ್ವರ ಆಗುತ್ತಾನೆ ಅವರಲ್ಲಿ ಆಂಶಿಕ ಋಷಿ ದೇವತಾಗಳಾಗುತ್ತಾನೆ ಪ್ರಾಕೃತಿ ಜಡ ಅದನ್ನು ಉಪಯೋಗಿಸುವಂಥ ಕರ್ತಭೋಗ್ತ ಜೀವ ಸೊ ಜೀವಲಿಂಗಗಳು ಪ್ರಾಕೃತಿಕ ಪದಾರ್ಥಲಿಂಗಗಳು ಅಥವಾ ಈಶ್ವರ ಈಶ್ವರ ಅಂದರೆ ದೇವಾದಿ ಲಿಂಗಗಳು ದಿ ಸ್ತ್ರೀ ಅದಕ್ಕೂ ದೇಸೆ ಆ್ಯಂಜಲ್ಸರ್ ಸಪರೇಟ್ ವರ್ಲ್ಡ್ ಇನ್ನರ್ ಆರ್ ಸಪರೇಟ್ ಮತ್ತು ಇದು ಜೀವನು ಬೇರೆ ಜಡ ಪದಾರ್ಥಗಳು ಬೇರೆ ಈ ಆ್ಯಂಜಲ್ಸ್ ಬೇರೆ ಈ ಮೂರಿಗಿಂತ ಬೇರೆ ಈಶ್ವರ ಇದ್ದಾನೆ ಅಲ್ಲವೇ ಅಲ್ಲ ಹೇಳ್ತಾರೆ ಸರ್ವಾತ್ಮತ್ವಾದಿ ಬ್ರಹ್ಮಣ ಜೀವ ಸಂಬಂಧೀನಿ ಮನೋಮಯತ್ವಾದೀನಿ ಲಿಂಗಾನಿ ಬ್ರಹ್ಮ ಸಂಬಂಧೀನಿ ಭವಂತೀ ಶಂಕರಾಚಾರ್ಯ ಯಾವಾಗಲೂ ಆನ್ಸರ್ ಕೊಟ್ಟರು ಸೊ ನಮ್ಮ ಭಾಷ್ಯ ಅಧ್ಯಯನ ಇದೊಂದೇ ಸೆಂಟೆನ್ಸ್ ಹೇಳ್ತೀನಿ ನೀವು ಹೋಗ್ಬೋದು ನಮ್ಮ ಭಾಷ್ಯದಲ್ಲಿ ಇಂಪ್ಲಿಕೇಶನ್ನಲ್ಲಿ ಲಾಟ್ ಆಫ್ ಆನ್ಸರ್ಸ್ ಆರ್ ಅಲ್ಲಿ ಇಂಪ್ಲಾಯ್ಡ್ ಇನ್ ಇಟ್ ಈ ತರಹ ಭಾಷ್ಯಾಧ್ಯಯನ ಆಗಬೇಕು ಹೌ ಭಾಷ್ಯ ಈಸ್ ಆನ್ಸರಿಂಗ್ ಭಾಷ್ಯವು ಆಧುನಿಕ ಆಕ್ಷೇಪಗಳಿಗೆ ಪ್ರಶ್ನೆಗಳಿಗೆ ಎಷ್ಟೋ ಉತ್ತರಗಳು ಅದೇನು ಲಕ್ಷಾರ್ಥದಲ್ಲಿ ಇಂಪ್ಲಾಯ್ಡ್ ಅರ್ಥದಲ್ಲಿ ಎಷ್ಟೋ ಆನ್ಸರ್ಸ್ ಅದು ಒಳಗೊಂಡಿದೆ ಈ ತರಹ ಭಾಷಾ ಅಧ್ಯಯನ ನಡೆಯಬೇಕು ನಾನು ಹೇಳ್ತಾ ಇದ್ದೆ ನಿಮಗೆ ನಡೀತಾ ಹೀಗೆ ಜೀವಲಿಂಗಗಳು ಹೇಳಿದ್ದಾರೆ ಜೀವ ಬೇರೆ ಈಶ್ವರ ಬೇರೆ ಇದು ಅವರಿಗೆ ಅಲ್ಲ ಯಾರು ಜೀವ ಬೇರೆ ಈಶ್ವರ ಬೇರೆ ಏನು ಹೇಳಿಬಿಡ್ತಾರೋ ಇದೆಲ್ಲರಿಗೂ ಅದೇ ಮತ್ತು ಜೀವಲಿಂಗಗಳನ್ನು ಈಶ್ವರನಿಗೆ ಸೇರಿಸಬಹುದು ಬ್ರಹ್ಮಸೂತ್ರದಲ್ಲಿ ಎಲ್ಲ ಕಡೆ ಕಂಡು ಬರ್ತಾ ಇದೆ ಬರೀ ಇದನ್ನು ಅವರೇನು ಹೇಳ್ತಾರೆ ದ್ವೈತಿಗಳ ಅದ್ವೈತಿಗಳಲ್ಲದವರು ಈಶ್ವರ ಅನುಗ್ರಹದಿಂದ ಇರುವಂಥ ಅಂಶಗಳು ಬಟ್ ಎಷ್ಟು ಅಂಶಗಳದು ಈಶ್ವರನ ಗುಣವೇ ಸೊ ಜೀವ ಸಂಬಂಧಿನಿ ಬ್ರಹ್ಮ ಸಂಬಂಧಿನಿ ಏವ ಭಿ ಆದ್ದರಿಂದ ದೋಷವಿಲ್ಲ ಈ ಪಾಯಿಂಟ್ ತಿಳಿಯದೆ ನೀವು ವಿಗ್ರಹ ಮಾಡಿದ್ದೀವಿ ಅದರಿಂದ ಅವರನ್ನು ಹೊಡೆದು ಬಿಡು ನಾಶ ಮಾಡು ಕೃತ್ತಲೆ ಸುಲಿಕ ಓಕೆ ಮಾಡಿದ್ದಾನೆ ಮಾಡಲಿ ಏನು ತಪ್ಪು ಒಂದು ಆಂಜಲ್ ಎಂದು ಹೇಳ್ತಾರಲ್ಲ ಫರಿಸ್ತಾ ಎಂದು ಅಂದರೆ ಏನು ದೇವತರು ಋಷಿಗಳು ಪಿತೃಗಳು ಅವರನ್ನು ಮಾಡ್ತಾರೆ ಓಕೆ ಮಾಡಲಿ ಏನಿದೆ ಅಲ್ಲ ದೇವನೇ ಮಾಡಬೇಕು ಇಲ್ಲಿ ದೇವರು ಬೇರೆ ಪ್ರಕೃತಿ ಜೀವರು ಮಿಕ್ಕ ಮಿಕ್ಕ ದೇವಾದಿಗಳು ಬೇರೆ ಎನ್ನುವುದು ಒಂದು ಪಾಯಿಂಟು ಬೇರೆ ಅಲ್ಲವೇ ಬೇರೆ ಆಗುವುದೇ ಅಲ್ಲ ನಮ್ಮ ದ್ವೈತಿಗಳಿಗೆ ಆ ದ್ವೈತಿಗಳಿಗೆ ವ್ಯತ್ಯಾಸ ನೋಡು ಅವರ ಅವರ ದ್ವೈತಿಗಳೇ ಯಾರು ವಿದೇಶಿ ಮತಗಳಿಗೆ ನಮ್ಮ ದ್ವೈತಿಗಳು ಜೀವ ಪ್ರಕೃತಿ ಮತ್ತು ಪಿತೃ ಋಷಿ ಮುಂತಾದ ದೇವರು ಬೇರೆ ಅಂದಿಟ್ಕೊಂಡರು ತಾರತಮ್ಯ ಹೆಚ್ಚು ಕಮ್ಮಿ ಇರುವುದರಿಂದ ಪೂರ್ಣ ದೇವರ ಮೇಲೆ ಇರುತ್ತಾನೆ ಮಿಕ್ಕ ಇವರೆಲ್ಲರೂ ದೇವರ ಅನುಗ್ರಹದಿಂದ ಬದುಕುವರು ಇವರಿಗೆ ನಮಸ್ಕಾರ ಮಾಡಬಹುದು ಏನೋ ಅಲ್ಪ ಸ್ವಲ್ಪ ಫಲ ಸಿಗ್ತದೆ ಇಷ್ಟು ಮಾತ್ರ ಒಪ್ಕೊಂಡರೆ ನಮ್ಮ ದ್ವೈತಿಗಳು ದ್ವೈತಿಗಳಂದರೆ ಅದ್ವೈತಿ ಅದ್ವೈತೇತರ ಎಲ್ಲರೂ ಅಂದರೆ ನಮ್ಮ ಋಷಿಗಳು ದೇವರನ್ನು ಏನು ಬ್ರಹ್ಮದೇವ ಇಂದ್ರ ವರುಣ ಅಗ್ನಿ ಮುಂತಾದ ದೇವರನ್ನು ಪೂಜಿಸಿದರೆ ಅಲ್ಪ ಸ್ವಲ್ಪ ಫಲ ಸಿಗ್ತದೆ ಏಕೆಂದರೆ ಅವರು ದೇವರ ಅನುಗ್ರಹದಿಂದ ಮೂಲ ಪರಮಾತ್ಮನ ಅನುಗ್ರಹದಿಂದ ಬದುಕೋದರಿಂದ ಸ್ವಲ್ಪ ಫಲ ಸಿಗ್ತದೆ ಅದರಿಂದ ಮನುಷ್ಯರನ್ನು ಆಲ್ಸೋ ಯಾರು ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಅವರನ್ನು ನಮಸ್ಕಾರ ಮಾಡಿದರೆ ಒಂದು ಸ್ವಲ್ಪ ಫಲ ಸಿಗ್ತದೆ ಬಟ್ ಮೂಲ ಪರಮಾತ್ಮ ಎಲ್ಲಕ್ಕಿಂತ ಹೆಚ್ಚಿನ ಇಷ್ಟು ಮಾತ್ರ ಭೇದ ಇಟ್ಕೊಂಡರು ಅದರಿಂದ ಅದ್ವೈತಗಳವರಿಗೆ ಅಷ್ಟು ದೊಡ್ಡ ಜಗಳ ಆಗ್ತಾ ಇಲ್ಲ ಒಂಚೂರು ಒಪ್ಕೊಂಡಿದ್ದೆ ಬಟ್ ಅವರು ಮಾತ್ರ ಅವರನ್ನು ಬಿಟ್ಟು ಬೇರೆ ಯಾರಿಗೆ ನಮಸ್ಕಾರ ಮಾಡಿದ್ದರೂ ದ ಗಾಡ್ ವಿಲ್ ಬಿ ಆ್ಯಂಗ್ರಿ ದಿಸ್ ಇಸ್ ಟೆರಿಬಲ್ ಥಿಂಗ್ ಸೊ ಟೂ ಪಾಯಿಂಟ್ಸ್ ಯಾರಿದೆ ಗಾಡ್ ಬೇರೆ ಮಿಕ್ಕ ಪ್ರಾಕೃತಿಕ ಗುಣಗಳು ದೇವತಾ ಗುಣಗಳು ಜೀವಗುಣಗಳು ಬೇರೆ ಎನ್ನುವುದು ಒಂದು ಪಾಯಿಂಟು ಬೇರೆಯವರನ್ನು ಪೂಜೆ ಮಾಡಿದ್ದರೆ ಅದು ಪಾಕ್ಷಿಕ ದೇವ ಆಗುತ್ತದೆ ಎಂದು ನಮ್ಮ ಇಂಡಿಯನ್ ದ್ವ ಅದ್ವೈತೇತರರು ಈಗ ಈ ವಿದೇಶಿಯರು ಮತಗಳು ಮಾತ್ರ ದೇವರ್ ವಿಲ್ ಬಿಟ್ ಎಲ್ ಆ್ಯಂಗ್ರಿ ಯು ಶುಡ್ ನಾಟ್ ವರ್ಷಿಪ್ ಎನಿ ಬಡಿ ಎಕ್ಸೆಪ್ಟ್ ಮಿ ಎಕ್ಸೆಪ್ಟ್ ಮೀ ಎನ್ನುವುದರಲ್ಲಿ ಇವರಿಗೆ ಅನಿಸುತ್ತಮ್ಮ ಮಾ ಎಷ್ಟು ಹೇಳ್ತಾನೆ ಭಗವಂತನ ಬಿಟ್ಟು ಯಾರನ್ನು ಪೂಜೆ ಮಾಡೋದು ಅಯ್ಯೋ ಚೆನ್ನಾಗಿದೆ ಅಂತ ಅದು ಅಟ್ರಾಕ್ಟಿವ್ ಅನಿಸುತ್ತಾ ಇದೆ ಅದರಲ್ಲೇ ದೊಡ್ಡ ತಪ್ಪಿದೆ ಅದರಿಂದ ಗಾಡ್ ಈಸ್ ಲಿಮಿಟಿಂಗ್ ಹಿಮ್ಸೆಲ್ಫ್ ಗಾಡ್ ತನ್ನನ್ನು ತಾನು ಎಕ್ಸ್ಕ್ಲೂಸಿವ್ ಆ್ಯಂಡ್ ಲಿಮಿಟ್ ಮಾಡ್ಕೊಳ್ತಾ ಇದ್ದಾನೆ ತನ್ನ ವ್ಯಾಪಕತವನ್ನು ಕಲ್ಕೊಳ್ತಾ ಇದ್ದಾನೆ ಅದು ಗಮನಿಸ್ತಾ ಇಲ್ಲ ಇದು ದೊಡ್ಡ ಪೂರ್ವಪಕ್ಷ ಮಾಡಿ ಮಾಡಿ ವಿ ಹ್ಯಾವ್ ಟು ಹ್ಯಾಂಡಲ್ ಇಟ್ ಇಲ್ಲಿ ಆಲ್ ಹಿಂದೂ ಸಂಪ್ರದಾಯಗಳು ಇವನ್ ವಿಶಿಷ್ಟ ದ್ವೈತಿಗಳು ಆಲ್ಸೋ ಭಗವಂತನ ಅಂಶ ಆಂಶಿಕ ವಿಭೂತಿಗಳು ಇವುಗಳನ್ನು ಪೂಜೆ ಮಾಡಿದರೆ ಭಗವಂತನಿಗೆ ವಿರೋಧವಿಲ್ಲ ಒನ್ಲಿ ಇಸ್ ಪೂರ್ಣ ಫಲ ಸಿಗಲ್ಲ ಬಟ್ ಅಟ್ ಲೀಸ್ಟ್ ಭಗವಂತನ ಅಲ್ಲ ಸೊ ದೇ ಆಲ್ ಶುಡ್ ಕಮ್ ಟು ವಾಸ್ ನೋ ಅಲ್ಲ ಈ ವಿಷಯದಲ್ಲಿ ಅವರ ಅವರ ಸೈಡ್ ಹೋಗಿ ಡಿಫಂಡ್ ಮಾಡುತ್ತಾ ಇದ್ದಾರೆ ಈಗ ಇಲ್ಲಿ ನಮ್ಮ ಜನರ ಅವಿವೇಕತೆ ಹೆಚ್ಚಾಗ್ತಿದೆ ವಿ ಹ್ಯಾವ್ ಟು ಕನ್ವಿನ್ಸ್ देम ಸಿ देयर इज ए डिफरेंस ಸೇ ಗಾಡ್ will be terribly angry ಗಾಡ್ ಟೆರಿಬಲಿ ಆಂಗ್ರಿ ಆಗ್ತಾನೆ ಓಕೆ ಹಿ ಮೀ गिव ಅಲ್ಪಪಲ ಡಸನ್ಟ್ ಮ್ಯಾಟರ್ ಅಲ್ಪಪಲ गिव ಬಟ್ डोंಟ್ डोंಟ್ डिस्ट्रಾಯ ಹಿ ಕಿಲ್ಲ ಹಿ ಅಂಡ್ ಟಾರ್ಚರ್ ಹಿ ಅಷ್ಟೇ ವರ್ಗಕ್ಕೆ ಸೋ ಗಾಡ್ ಇಸ್ ಎಕ್ಲೂಡಿಂಗ್ ನರೋಯಿಂಗ್ ಸೋ ಮಚ್ ನಾಟ್ ಓನ್ಲಿ ನರೋಯಿಂಗ್ ಕ್ವಾಲಿಟಿ ವೈಸ್ ಕೆಪಾಸಿಟಿ ವೈಸ್ ಈಸ್ ಎಕ್ಸಿಸ್ಟೆನ್ಸ್ ವೈಸ್ ನ್ಯಾರೋಯಿಂಗ್ ಡೌನ್ ತನ್ನ ಇರವನ್ನು ಕಮ್ಮಿ ಮಾಡಿಕೊಂಡು ಪರಿಮಿತ ಮಾಡುವುದೇ ಅಲ್ಲ ತಮ್ಮ ಸ್ವಭಾವವನ್ನು ರಾಕ್ಷಸತ್ವ ಮಾಡಿಕೊಳ್ತಾ ಇದ್ದಾನೆ ನಮ್ಮದು ಜೀವಲಕ್ಷಣ ಪ್ರಾಕೃತಿಕ ಲಕ್ಷಣ ದೇವತಾ ಲಕ್ಷಣ ಋಷಿ ಲಕ್ಷಣಾದಿಗಳನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುತ್ತದೆ ಇವರನ್ನು ಪೂಜಿಸಿದ್ದರೆ ದ್ವೈತಿಗಳಿಗೆ ಅಲ್ಪ ಫಲ ಕೊಡ್ತಾರೆ ಅದ್ವೈತಿಗಳಿಗೆ ಈ ರೂಪ ಪೂಜಿಸಿದ್ದರೂ ಇದೆಲ್ಲವೂ ಬ್ರಹ್ಮಮಯವೇ ಎಂದು ನೋಡಿದ್ದರೆ ಅದೇ ಸಮಾನ ಫಲ ಇದು ಆಯಿತು ಈ ಉಪಾಸನಾ ಪ್ರಸಂಗವನ್ನು ಈ ಉಪಾಸನಾ ಮಾಡುವವನಿಗೆ ಉಪಾಸನ ಬಟ್ ವೇದಾಂತಗಳಿಗೆ ಅದು ಮೊದಲು ಸ್ಟಾರ್ಟಿಂಗ್ ಅದೇ ಮಾಡಿದ್ದೆ ನಾನು ಗುರುಗಳೇ ಉಪಾಸನೆ ಹೇಳಬೇಡಿ ಗುರುಗಳೇ ತಪ್ಪು ತಿಳ್ಕೊಳ್ಬೇಡಿ ಗುರುಗಳೇ ಉಪಾಸನೆ ಹೇಳಬೇಡಿ ನನಗೆ ನಿಮ್ಗೆ ಉಪಾಸನ ಹೇಳಬೇಡಿ ಗುರುಗಳೇ ನಿಮ್ಗೆ ವೇದಾಂತ ಬೇಕು ಜ್ಞಾನವೇ ಬೇಕು ಈ ನೋಡಿ ಇಷ್ಟೊತ್ತು ಹೇಳಿರುವ ಈ ಉಪಾಸನದಲ್ಲಿ ಈ ಉಪಾಸನಾ ವಿಷಯವನ್ನು ವೇದಾಂತಿಗಳು ವಿಚಾರಾತ್ಮಕರು ನೋಡಿದ್ದರೂ ಭಗವಂತನ ವ್ಯಾಪಕತ್ವ ಗೊತ್ತಾಗ್ತದೆ ಇಲ್ಲದಿದ್ದರೆ ವ್ಯಾಪಕತ್ವ ಮಿಸ್ಸಿಂಗ್ ಆದ್ದರಿಂದ ಈ ಉಪಾಸನಾ ಅಂಶ ವೇದಾಂತಕ್ಕೂ ಉಪಯೋಗವಾಗುತ್ತದೆ ಏನದು ವ್ಯಾಪಕತ್ವ ಜೀವ ಲಕ್ಷಣಗಳು ಪ್ರಾಕೃತಿಕ ಲಕ್ಷಣಗಳು ಜಡಾದಿ ಪದಾರ್ಥಗಳು ಈವನ್ ಪಿತೃದೇವತ ಋಷಿಗಳು ಮಿಕ್ಕದೇವರು ಎಲ್ಲರೂ ಪರಮಾತ್ಮನ ರೂಪವೇ ಪರಮಾತ್ಮನ ಅನುಗ್ರಹ ಪಾತ್ರರಾಗಿರುವ ಮಿಕ್ಕ ಜೀವರ ಗುಣಗಳು ಎನ್ನುವುದು ಒಂದು ಹಂತ ಬಟ್ ತಾನೇ ಆಯಾ ರೂಪದಲ್ಲಿ ತೋರ್ತಾ ಇದ್ದಾನೆ ಅದರಿಂದ ಎಲ್ಲವೂ ತಾನೇ ಈ ವ್ಯಾಪಕತ್ವದಿಂದ ಒಂದು ವೇದಾಂತಕ್ಕು ಉಪಯೋಗವಾಗುತ್ತದೆ ಈಗ ಉಪಾಸನಾ ಹಂತದಲ್ಲಿ ನಮ್ಮ ದ್ವೈತಿಗಳು ಅದ್ವೈತಿಗಳು ಎಲ್ಲರೂ ಸೇರಿಕೊಂಡು ಆಗಿ ಇದನ್ನು ಫೇಸ್ ಮಾಡಬೇಕು ಇದು ನಮಗೋಸ್ಕರ ಮತ ರಕ್ಷಣವೇ ಅಲ್ಲ ಹೋಲ್ ವರ್ಲ್ಡ್ ಮಾನವತ್ವ ರಕ್ಷಣಕ್ಕೋಸ್ಕರ ರಡಿಯ ಹ್ಯುಮ್ಯಾನಿಟೀಸ್ ನರಳಿ ನರಳಿ ಹೋಗುತ್ತೆ ಓಕೆ ಅವರು ಪೊಲಿಟಿಕಲ್ ಮಟ್ಟದಿಂದ ಅವರು ಮಾಡ್ತಾರೆ ಫೈಟಿಂಗ್ ಸೋಷಲ್ ಮಟ್ಟ ಪೊಲಿಟಿಕಲ್ ಮಟ್ಟ ಬಟ್ ಆಧ್ಯಾತ್ಮಿಕ ಮಟ್ಟ ಈ ಆ್ಯಂಗಲ್ ನಾವು ಮಾಡ್ತೀವಿ ಮಿಕ್ಕ ಆ್ಯಂಗಲ್ ಮಿಕ್ಕ ಜನರು ಮಾಡಲಿ ಅವರವರ ಆ್ಯಂಗಲ್ ಎಲ್ಲರೂ ಸೇರಿಕೊಂಡು ಮಾನವ ಮ ಮಾನವ ಸಮಾಜಕ್ಕೆ ಶಾಂತಿ ಸಾಮರಸ್ಯ ಪ್ರೀತಿ ಸೋದರ ಭಾವದಿಂದ ಜೀವಿಸುವಂಥದ್ದು ಆಗಬೇಕು ಅದರಿಂದ ತತ್ವಚಿಂತನದಲ್ಲಿ ಭಾಷ್ಯದಲ್ಲಿ ಆಧುನಿಕಕ್ಕೆ ಬೇಕಾಗಿರುವಂಥ ಸೂಕ್ಷ್ಮ ಇಂಪ್ಲಿಕೇಶನ್ಸ್ ತುಂಬ ಇವೆ ಈ ತರಹ ಭಾಷಾ ಅಧ್ಯಯನ ಆಗಬೇಕು ಅದೇ ನಾನು ಹೇಳಬೇಕು ಅನ್ಕೊಂಡಿ ಆಯಿತು ಮಿಕ್ಕದೇ ನಾಳಿನ ಪಾಠ ಹೇಳೋಣ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದ